ಈಗ ತುಳಸಿ ಬಗ್ಗೆ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿ ನಾವು ತುಳಸಿಯನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿಯನ್ನು ಈ ತುಳಸಿಯನ್ನು ನಾವು ಕಟ್ಟೆ ಮಾಡಿ ಪೂಜೆ ಮಾಡಿ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದ್ವಾದಶಿಯಲ್ಲಿ ತುಳಸಿ ಪೂಜೆ ಅಂತ ಮಾಡಿ ನಾವು ಸಂಭ್ರಮವನ್ನು ಪಡ್ತೇವೆ, ತುಳಸಿ ಮದುವೆ ಅಂತ ಮಾಡಿ ಸಂಭ್ರಮವನ್ನು ಪಡ್ತೇವೆ. ನಮ್ಮ ವಾತಾವರಣವನ್ನು ಶುದ್ಧಿ ಮಾಡುವಂಥದ್ದು, ವೈರಸ್ಗಳನ್ನು ಓಡಿಸುವಂಥದ್ದು, ಅಪಾರವಾದಂಥ ಔಷಧ ಗುಣವನ್ನು ಹೊಂದಿರುವಂಥದ್ದು. ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಮಟಾ. ಇವತ್ತು ನಾವು ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ತಾ ಬಂದೆವು. ಈಗ ತುಳಸಿ ಬಗ್ಗೆ, ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿ ನಾವು ತುಳಸಿಯನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೊಂದಿದ್ದೇವೆ. ಸೊ ಯಾಕೆ ಇರ್ಬೋದು ಈ ತುಳಸಿಯನ್ನು ನಾವು ಕಟ್ಟೆ ಮಾಡಿ ಪೂಜೆ ಮಾಡಿ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದ್ವಾದಶಿಯಲ್ಲಿ ತುಳಸಿ ಪೂಜೆ ಅಂತ ಮಾಡಿ ನಾವು ಸಂಭ್ರಮವನ್ನು ಪಡ್ತೇವೆ, ತುಳಸಿ ಮದುವೆ ಅಂತ ಮಾಡಿ ಸಂಭ್ರಮವನ್ನು ಪಡ್ತೇವೆ, ಯಾಕಿರ್ಬೋದು ಹೇಳುವಂಥ ಒಂದು ವಿಚಾರ ಮಾಡಿದಾಗ ನಮ್ಮ ತಲೆಯಲ್ಲಿ ಬರುವಂಥದ್ದು ಅದು ಅತಿ ಉತ್ಕೃಷ್ಟವಾದಂಥ ಔಷಧ ಗುಣ ಹೊಂದಂಥ ಒಂದು ಸಸ್ಯ, ಮತ್ತು ಅದು ಮನುಷ್ಯನಿಗೆ ತುಂಬ ಒಂದು ಉಪಕಾರಿಯಾದಂಥ ಒಂದು ದ್ರವ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ತುಳಸಿ ಹಲವು ರೀತಿಯಲ್ಲಿ, ಅಂದರೆ ಅದು ಒಂದು ನಮ್ಮ ವಾತಾವರಣವನ್ನು ಶುದ್ಧಿ ಮಾಡುವಂಥದ್ದು, ವೈರಸ್ಗಳನ್ನು ಓಡಿಸುವಂಥದ್ದು, ಸಣ್ಣ ಪುಟ್ಟ ತೊಂದರೆಗಳು ಹತ್ತಿರ ಬರದಾಗೆ ಪ್ರಿವೆಂಟ್ ಮಾಡುವಂಥದ್ದು, ಮತ್ತು ಈ ಸೊಳ್ಳೆ ಇಂಥದ್ದನ್ನು ಕೂಡ ಅದು ಸಮ್ ಎಕ್ಸ್ಟೆಂಟ್ ಕಡಿಮೆ ಮಾಡುವಂಥದ್ದು, ಅದರೊಟ್ಟಿಗೆ ಅಪಾರವಾದಂಥ ಔಷಧ ಗುಣವನ್ನು ಹೊಂದಿರುವಂಥದ್ದು. ಯಾಕೆಂತ ಹೇಳಿದರೆ ನಾನು ಈ ತುಳಸಿ ಪ್ರಯೋಗವನ್ನು ತುಂಬ ಸಂದರ್ಭಗಳಲ್ಲಿ ಮಾಡ್ತೇವೆ. ಅದರಲ್ಲಿ ಎಸ್ಪೆಷಲಿ ಕೆಮ್ಮಿನ ಒಂದು ತೊಂದರೆ ಅಥವಾ ಕಫದ ತೊಂದರೆ ಇರುವಾಗ ತುಳಸಿ ಸೊರಸವನ್ನು ಜೇನುತುಪ್ಪದೊಟ್ಟಿಗೆ ಕೊಡ್ತೇವೆ, ಕಲ್ಲು ಸಕ್ಕರೆ ಒಟ್ಟಿಗೆ ಕೊಡ್ತೇವೆ, ಸೈಂಧವ ಲವಣದೊಟ್ಟಿಗೆ ಕೊಡ್ತೇವೆ. ಆಗ ಅದು ಕಫ ವಿಕಾರವನ್ನು ಹೋಗಲಾಡಿಸ್ತದೆ. ಅದೇ ರೀತಿ ನಮ್ಮಲ್ಲಿ ಪದೇ ಪದೇ ನೆಗಡಿ ಅಂತ ಆಗುವಂಥವರಿಗೆ ತುಳಸಿ ಕಷಾಯವನ್ನು ಸೇವಿಸುವಂಥದ್ದು ಅದು ನೆಗಡಿಯನ್ನು ಕಡಿಮೆ ಮಾಡ್ತದೆ. ಉಸಿರಿನ ದುರ್ಗಂಧವನ್ನು ಹೋಗಲಾಡಿಸ್ಲಿಕ್ಕೆ ತುಳಸಿ ಎಲೆಯನ್ನು ನಾವು ಜಗಿದು ತಿಂದರೆ ಅನುಕೂಲ ಆಗ್ತದೆ. ಆಮೇಲೆ ಶ್ವಾಸ ಸಂಬಂಧ ಇರುವವರಿಗೆ ಒಂದು ತುಳಸಿ ಸೊರಸದಲ್ಲಿ ಕಾಳುಮೆಣಸನ್ನು ಸೇರಿಸಿ ಕೊಡುವಂಥ ಪದ್ಧತಿ ಕೂಡ ಇದೆ, ಅದು ಕೂಡ ಉತ್ತಮ ಆಗ್ತದೆ. ನಮ್ಮಲ್ಲಿ ತುಳಸಿಯಾಸವ ಅಂತ ಬರ್ತದೆ, ಕೆಲವೊಂದು ಆಯುರ್ವೇದ ದ್ರವ್ಯದಲ್ಲಿ ಅದನ್ನು ಬಳಸ್ತಾರೆ, ಕೆಲವೊಂದು ಔಷಧಗಳಲ್ಲಿ ಕೂಡ ಅತಿ ಹೆಚ್ಚಾಗಿ ಬಳಸ್ತಾರೆ. ಈ ತುಳಸಿಯಾಸವಗಳೆಲ್ಲ ಕೂಡ ನಮಗೆ ಹೆಲ್ಪ್ ಆಗುವಂಥದ್ದು. ಇನ್ನು ನಮ್ಮ ಕೆಲವೊಂದು ಮೂಗಿನ ತೊಂದರೆಯಲ್ಲಿ ಕೂಡ ತುಳಸಿಯನ್ನು, ಅಂದರೆ ಥಂಡಿಯಿಂದ ಆಗುವಂಥ ಮೂಗಿನ ತೊಂದರೆಗಳು ಕೂಡ ತುಳಸಿಯನ್ನು ನಾವು ಹೆಚ್ಚು ಬಳಸ್ತಾ ಬಂದರೆ ಒಳ್ಳೆಯದಾಗ್ತದೆ. ಅದೇ ತುಳಸಿ ಬೀಜದಿಂದ ನಮಗೆ ಅತಿ ಒಂದು ಶುಕ್ರಧಾತುವಿನ ವೃದ್ಧಿ ಆಗುವಂಥದ್ದು ಕೂಡ ನಾವು ನೋಡ್ತೇವೆ. ಅದೇ ರೀತಿ ಬೇರೆ ಬೇರೆ ರೀತಿ ಮಾನಸಿಕ ಒಂದು ತೊಂದರೆಗಳಲ್ಲಿ ಕೂಡ ತುಳಸಿ ಸೊರಸವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಅಂದರೆ ಜಟಾಮಾಂಸಿ ಹೇಳುವಂಥ ಒಂದು ವನಸ್ಪತಿಯೊಟ್ಟಿಗೆ ತುಳಸಿ ರಸವನ್ನು ಬಳಸ್ತೇವೆ. ಅದೇ ರೀತಿ ತುಳಸಿ ಮಾತು ಅಂತ ಹೇಳಿದರೆ ನಾವು ಕೆಲವೊಂದು ತುಳಸಿ ತೈಲವನ್ನು ಮಾಡಿ ಕೂಡ ತಲೆನೋವಿನಲ್ಲಿ ಬಳಸ್ತೇವೆ. ಸೊ ಹೀಗೆ ಹೇಳ್ತಾ ಹೋದರೆ ತುಳಸಿ ತುಂಬ ಇದಿದೆ. ಮತ್ತು ತುಳಸಿಯಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಬಿಳೆ ತುಳಸಿ, ಕೃಷ್ಣ ತುಳಸಿ, ಯಾವುದು ಅಂತ ಹೇಳಿದರೆ ಕ್ಷುದ್ರ ತುಳಸಿ, ಹೀಗೆ ಹಲವಾರು ಒಂದು ಕೆಟಗರಿ ಇದೆ. ಬೇರೆ ಬೇರೆ ತಂತ್ರಗಳಲ್ಲಿ ಬೇರೆ ಬೇರೆ ತುಳಸಿಯನ್ನು ಬಳಸುವಂಥ ಒಂದು ಪ್ರತೀತಿ ಕೂಡ ಇದೆ. ಮತ್ತು ಇನ್ನೂ ಹೆಚ್ಚಿನ ವಿವರಗಳದು ನಾವು ಮುಂದಿನ ಸಂಚಿಕೆಯಲ್ಲಿ ತುಳಸಿ ಬಗ್ಗೆ ಮಾತಾಡೋಣ. ವಂದನೆಗಳು.